ನಮಸ್ಕಾರ ಎಲ್ಲರಿಗೂ ತೇಜು ಕುಕ್ಕಿಂಗ್ ಚಾನಲ್ ಹೊಂಗಲ್ ಈ ಚಾನಲ್ದಿಂದ ನಿಮ್ಗೆ ಈ ರೆಸಿಪಿಗೆ ಅಂದ ಸ್ನ್ಯಾಕ್ಸ್ ರೆಸಿಪಿಗೆ ಸ್ವಾಗತ ನಾನಿವತ್ತು ಅಕ್ಕಿ ಹಿಟ್ಟ ಬಳಸ್ಕೊಂಡು ಒಂದು ಸ್ಪೆಷಲ್ ರುಚಿಕರವಾದ ಸ್ನ್ಯಾಕ್ಸ್ ಮಾಡೋದು ಹೆಂಗಂತ ಈ ವಿಡಿಯೋದಾಗ ನಾನು ತೋರ್ಸಕಿದ್ದೇನೆ ರೀ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ರೀ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಹಂಗೆ ಮತ್ತು ಚಾನಲ್ಗೆ ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೇನು ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡೋದ ಮರೆಯಕ್ಕೆ ಹೋಗ್ಬೇಡ್ರಿ ಈ ಸ್ನ್ಯಾಕ್ಸ್ ರೆಸಿಪಿ ಮಕ್ಕಳಿಗೆ ಮಾತ್ರ ತುಂಬ ಇಷ್ಟ ಆಗ್ತಿತ್ರಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ ಹಂಗೆ ನನ್ನ ಚಾನಲ್ಗೆ ಇನ್ನೊಮ್ಮೆ ಹೇಳಾಕತ್ತೀನಿ ರೀ ಸಬ್ಸ್ಕ್ರೈಬ್ ಆಗೋದಾ ಮರ್ಯಕೆ ಹೋಗ್ಬೇಡ್ರಿ ಬರ್ರಿ ಹಂಗಾತಿರ ಈ ಕುರ್ಕುರಿ ಇದನ್ನು ಕುರ್ಕುರಿ ಅಂತನೂ ರೀ ಈ ಕುರ್ಕುರಿ ಸ್ನ್ಯಾಕ್ಸ ಹೆಂಗೆ ಮಾಡೋದು ಅಂತ ಕಸ ಬರೋಣ ರೀ ಇವಾಗ ನೋಡ್ರಿ ನಾನು ಒಂದು ಅಗಲವಾದ ಒಂದು ಬಾಂಡ್ಲೆ ಇಟ್ಕೊತೀನಿ ರೀ ಅದಕ್ಕೆ ನಾನು ಒಂದು ಕಪ್ ಅಷ್ಟು ಅಂದ್ರೆ ಒಂದು ಬೌಲ್ ಅಷ್ಟು ನೀರು ರೀ ಅವ ಈಗ ಅದ ನಾನು ನಾನಿಲ್ಲಿ ಒಂದು ಬೌಲ್ ಅಷ್ಟು ಅಕ್ಕಿ ಹಿಟ್ಟು ರೀ ಒಂದು ಕಪ್ ಬೌಲ್ ನೀರು ಮತ್ತು ಒಂದು ಬೌಲ್ ಅಷ್ಟು ಅಕ್ಕಿ ರೀ ಇದಕ್ಕೆ ನಾನೇನಿಲ್ಲ ಉಪ್ಪ ಏನು ರೀ ಇದಕ್ಕೆ ಹಂಗೆ ನೀರು ಮತ್ತು ಅಕ್ಕಿ ಹಿಟ್ಟಷ್ಟು ಹಾಕಿ ಅದನ್ನ ಒಂದು ಸ್ವಲ್ಪ ಬಾಂಡ್ಲೆ ಒಳಗನ ನಾನು ಅದನ್ನೆಲ್ಲ ಮಿಕ್ಸ್ ಮಾಡೀನಿ ರೀ ಇವಾಗ ನೋಡಿರಿ ಒಂದು ನಾವು ಮಿಕ್ಸಿಂಗ್ ಬೌಲ್ ರೀ ಅದನ್ನು ಅಕ್ಕಿ ಹಿಟ್ಟಿಂದ ಮಿಶ್ರಣ ಇವಾಗ ಕಾಲು ಸ್ಪೂನಷ್ಟು ಅಜ್ವಾನ ಮತ್ತು ಕಾಲು ಸ್ಪೂನಷ್ಟು ಜೀರಿಗೆ ಹಾಕೀನಿ ರೀ ಮತ್ತು ರುಚಿಗೆ ತಕ್ಕಷ್ಟು ಅಂದ್ರೆ ಹಿಟ್ಟಿಗೆ ಅಷ್ಟ ನಾನಿಲ್ಲೆ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಉಪ್ಪು ರೀ ಇದು ನೀರು ಹಾಕೋ ಏನೋ ಅವಶ್ಯಕತೆ ಇರೋಂಗಿಲ್ಲ ರೀ ಅದು ಒಂದು ಬೌಲ್ ನೀರ ಒಂದು ಬೌಲ್ ಹಿಟ್ಟಿಗೆ ಅದು ಬರೋಬ್ಬರಿ ಹೊಂತೈದ್ರಿ ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೊಂಡಿದ್ದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಅಂದ್ರೆ ಸ್ವಲ್ಪ ನೀರು ಹಾಕಿ ಕಲಸಿನಿರಿ ಅದನ್ನ ನೀವು ಹಂಗೇನು ಮಾಡಬೇಡ್ರಿ ಒಂದು ಕಪ್ ಹಿಟ್ಟು ಒಂದು ಕಪ್ ನೀರಾದರೆ ಸಾಕ್ರಿ ಅದ ನೋಡ್ರಿ ಈಗ ಅದ ಹಿಟ್ಟು ಕಲಸಿ ರೆಡಿ ಮಾಡೇನ್ರಿ ಇದನ್ನೇನು ಇಡುವ ಅವಶ್ಯಕತೆ ಏನು ರೀ ಆಗ ನಾದಿ ಆಗ ನಾವು ಕುರ್ಕುರಿ ಸ್ನ್ಯಾಕ್ಸ್ ರೆಡಿ ಮಾಡ್ಬೋದು ಇವಾಗ ನೋಡ್ರಿ ಅದ ರಾ ಹಿಟ್ಟು ರೀ ಅದ್ರೊಳಗೆ ನಾನು ಒಂದು ಎರಡು ಉಳ್ಳಿ ಮಾಡೇನ ರೀ ದೊಡ್ಡ ದೊಡ್ಡ ಅದ್ರೊಳಗೆ ನಾನಿಲ್ಲಿ ಒಂದು ಇನ್ನೊಂದು ಉಳ್ಳಿ ತೊಗೊಂಡ ಕೆಲಸ ಇವಾಗ ನಾನು ಅದನ್ನು ಚೆಂದಮಿ ಕೈಲೇನ ಪ್ರೆಸ್ ಮಾಡಿಕ ಇವಾಗ ನೋಡ್ರಿ ನಾನಿಲ್ಲಿ ಅದನ್ನು ಒಂದು ಸ ಲಟ್ಟಿಸ್ಬೇಕ್ರಿ ಅದನ್ನು ಅದರ ಸಲುವಾಗಿ ನಾನಿಲ್ಲಿ ಕೆಳಗಡೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕತ್ತೀನಿ ರೀ ಅದನ್ನು ಹಾಕಿ ಸಹ ನಾವೀಗ ದೊಡ್ಡದಾಗಿ ಒಂದು ರೋಟಿ ಥರ ನಾವು ಅದನ್ನು ಲಟ್ಟಿಸ್ಬೇಕ್ರಿ ನಾನು ನೋಡ್ರಿ ಇಲ್ಲಿ ಅಷ್ಟು ಉಳ್ಳೀಲಿ ಒಂದು ದೊಡ್ಡದಾದ ರೌಂಡ್ ಶೇಪ್ಲೆ ನಾನಿಲ್ಲೆ ರೀ ಅದನ್ನ ನಾನೀಗ ನಾಲ್ಕು ಸೈಡ್ ಸ ನಾನು ಚಾಕುಲೆ ಹಿಂಗೆ ಕಟ್ ಮಾಡಾಕತ್ತೀನಿ ರೀ ಚಾಕು ನಿಮಗೆ ಹಿಟ್ಟಿಗೆ ಅಂಟಾಕತ್ತರ ಒಂದು ಸ್ವಲ್ಪ ಹಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೀರು ಹಚ್ಚಿರಿ ಇಲ್ಲಾರ ಹಿಟ್ಟು ಹಚ್ಚಿರೋನು ಅದು ಅಂಟ್ಕೋಂಗಿಲ್ಲ ರೀ ನೋಡಿರಿ ಇಲ್ಲಿ ನಾನು ನಾಲ್ಕು ಸೈಡ್ ಅದನ್ನೆಲ್ಲ ಕಟ್ ಮಾಡಿ ಒಂದು ಸ್ಕ್ವೇರ್ ಆಕಾರ ಒಳಗೆ ಇಟ್ ಮಾಡೀನಿ ರೀ ಅದನ್ನು ಇವಾಗ ಅದನ್ನ ನಾವು ಒಂದು ಸ್ವಲ್ಪ ಎಣ್ಣೆಯೊಳಗ ಕರಿ ಒಳೆದಾಗ ಉಬ್ಬು ಬಾರ್ದಂತ ಹೇ ನಾನು ಇಲ್ಲಿ ಚಾಕು ಸಹಾಯದಿಂದ ಒಂದು ಸ್ವಲ್ಪ ಚುಂಚಾಕತೇನೆ ರೀ ಹಿಟ್ಟಿಗೆ ನೋಡ್ರಿ ಈಗ ಅದಾದಿಂದ ನಾನಿಲ್ಲಿ ಆ ಸ್ಕ್ವೇರ್ ಆಕಾರ ಒಳಗೆ ಮೂರು ಲೈನ್ ನಾನು ಚಾಕುಲೇನ ಕಟ್ ಮಾಡ್ಕೋತೇನೆ ರೀ ಅವನ ನಿಮ್ಗೆ ಕರ್ಚಿಕಾಯಿ ಮಾಡೋ ಇದನ್ನು ಸಹದಿಂದ ನೀವು ಯಾವ ಶೇಪ್ ಬೇಕಾದರೂ ನೀವು ಕಟ್ ಮಾಡ್ಕೋಬೋದ್ರಿ ನಾನಿಲ್ಲೇ ತ್ರಿಕೋನ ಆಕಾರದಾಗ ಚಾಕು ಸಹಾಯದಿಂದ ಕಟ್ ರೀ ನೋಡಿರಿ ನಾನೀಗ ಈ ರೀತಿಯಾಗೆ ಎಲ್ಲ ಅವ್ನು ಉಳ್ದಿದ್ದು ಎಲ್ಲ ನಾನು ಕಟ್ ಮಾಡಿ ಒಂದು ಪ್ಲೇಟ್ ಒಳಗೆ ಇವನ್ನ ಇಡ್ತೇನೆ ರೀ ಇವನ್ನ ಒಂದು ಸ್ವಲ್ಪ ತಿಳುವಾಗಿನ ಲಟ್ಟಿಸೀರ ಇನ್ನೂ ರುಚಿಯಾಗಿ ಅಂದ್ರೆ ಕುರುಕುರಿಯಾಗೇನ ಬರ್ತಾವ್ರಿ ಇವ ದಿಪ್ಪಾಗಿ ಲಟ್ಟ ಅವ ಒಂದು ಸ್ವಲ್ಪ ಮೆತ್ತಗೆ ಹಾಕವ್ರಿ ಅದೇನು ಅಕ್ಕಿ ಹಿಟ್ಟಿರ್ತೈತಲ್ರಿ ಕುರ್ಕುರಿಯಾಗೇನೆ ಬರ್ತಾವ್ರಿ ನೋಡ್ರಿ ಈಗ ನಾನು ಎಣ್ಣೆ ಒಂದು ಬಾಣಲೆ ಒಳಗೆ ಎಣ್ಣೆಗೆ ರೀ ಅವನೀಗ ಒಂದೊಂದಾಗಿ ಎಣ್ಣೆ ಒಳಗೆ ಬಿಡಾತೀನಿ ರೀ ಮತ್ತು ಇದು ಎಣ್ಣೆಯೂ ಭಾಳ ಹೇರ್ಕೋಂಗಿಲ್ಲರಿ ಇವ ಮತ್ತು ಅಕ್ಕಿ ಹಿಟ್ಟಾದದ್ರಿಂದ ಇವ ಅಯ್ಯ ಬಿಳಿಯಾಗೇನ ರೀ ಮತ್ತು ಕಲರ್ ಏನ ಚೇಂಜ್ ಏನ ಆಗೋಂಗಿಲ್ಲ ಇವ ನೋಡ್ರಿ ನಾನಿಲ್ಲಿ ಅವನ್ನೆಲ್ಲ ಎಣ್ಣೆ ಒಳಗೆ ಬಿಟ್ಟೇನು ರೀ ಈಗ ಅಷ್ಟು ಅವೇನು ಏನು ಕೆಡಂಗಿಲ್ಲ ನೋಡಿರಿ ಎಷ್ಟು ಚಂದ ತ್ರಿಕೋನ ಆಕಾರದಾಗನ ಎಷ್ಟು ಚಂದ ಕಾಣಕತ್ತವ್ರಿ ಈಗ ನಾನು ಅವ್ನು ಹೊಳ ಶಿ ರೀ ನೋಡಿರಿ ಇವಾಗ ಅವ ಪೂರ್ತಿಯಾಗಿ ಬೆಂದವ್ರೆವ ನೋಡಿ ಬೆಳ್ಳಗಾನ ಕಾಣಾಕತ್ತವ್ರೆ ಅವ ಇವಾಗ ನಾನು ಅವನ್ನ ಎಲ್ಲ ತೆಗೆದಿಟ್ಕೋತೀನಿ ರೀ ಒಂದು ಪ್ಲೇಟ್ ಒಳಗೆ ಇವ ಒಳಗೆ ಅಷ್ಟೇನ ಟೈಮ್ ಹಿಡಿಯಂಗಿಲ್ಲ ಫ್ರೈ ಮಾಡೋಕೆ ಒಂದು ಎರಡು ನಿಮಿಷ ಒಳಗೆ ಇವ ಫ್ರೈ ಹಾಕವ್ರಿ ಇವ ನೋಡ್ರಿ ನಾನು ಅದೇ ರೀತಿ ಅವನಷ್ಟು ಎಲ್ಲ ಕರೆದ ಒಂದು ಬುಟ್ಟಿಯೊಳಗೆ ಎತ್ತಿಟ್ಟೇನ ರೀ ಇವಾಗ ನೋಡ್ರಿ ಅದಕ್ಕೆ ಮೇಲುಗಡೆ ನಾವು ಉಪ್ಪು ಖಾರ ಮಸಾಲೆ ಮಾಡಕ್ಕೆ ಒಂದು ಪ್ಲೇಟ್ ರೀ ಇವಾಗ ನೋಡಿರಿ ಒಂದು ಸ್ಪೂನಷ್ಟು ಆಮ್ಚೂರು ಪೌಡ್ರಿ ಮತ್ತು ಒಂದು ಸ್ಪೂನಷ್ಟು ಖಾರ ಅಚ್ಚ ಖಾರದ ಪುಡಿರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದು ಕಾಲು ಸ್ಪೂನಷ್ಟು ಜೀರಿಗೆ ಪೌಡ್ರಿ ಅದ ನೋಡಿರಿ ಇವಾಗ ನಾನು ಅದನ್ನು ಒಂದು ಬೌಲ್ ಮಿಕ್ಸಿಂಗ್ ಬೌಲ್ ಒಳಗೆ ಅವನ ಕುರ್ಕುರಿ ನಾನು ಹಾಕಾಕತ್ತೇನಿರಿ ಇದಕ್ಕೆ ನಾವು ಆಗಳೆ ನೋಡಿರಿ ಎಷ್ಟು ಗರಿ ಗರಿಯಾಗಿ ಅವ ಇದಕ್ಕೆ ನಾವು ಆಗಳೆ ಮಸಾಲೆ ಆಮೇಲೆ ಖಾರ ಆಮ್ಚೂರು ಇವನ್ನೆಲ್ಲ ಏನೇನು ಪೌಡ್ರ್ ರೀ ಅವನ್ನೆಲ್ಲ ನಾನು ಮೇಲ್ಗಡೆ ಉದಿಸಿ ಮಿಕ್ಸ್ ಮಾಡಾಕತೀನಿ ರೀ ಅದನ್ನ ಹಿಂಗೆ ನೀವು ಒಮ್ಮೆ ಮನೆಯೊಳಗೆ ಮಾಡಿ ನೋಡ್ರಿ ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾರೆ ಇವನ್ನ ಸಂಜೆ ಹೊತ್ತಿನಾಗ ಸ್ಕೂಲಿಂದ ಬಂದ್ಕೂಲೆ ನೀವು ಮಾಡಿಕೊಡ್ರಿ ಇವೇನು ಭಾಳ ಏನು ಟೈಮ್ ಹಿಡಿಯಂಗಿಲ್ಲ ರೀ ಇದು ಹತ್ತು ನಿಮಿಷ ಒಳಗೆ ಆಗುವಂಥ ಸಂಜೆ ಹೊತ್ತಿನ ಸ್ನ್ಯಾಕ್ಸ್ ಇದು ಇದನ್ನು ನಾನೀಗ ಕೊತ್ತಂಬರಿ ಪೌಡ್ರ್ ಐತೆ ಒಣಗಿಸಿ ಇಟ್ಟಿದ್ದಂಥ ಒಂದು ಕಾಲು ಸ್ಪೂನ್ ಅಷ್ಟು ಕೊತ್ತಂಬರಿ ಪೌಡ್ರ್ ರೀ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಕನಕತ್ತವ್ರಿ ಅವ ಅಕ್ಕಿ ಹಿಟ್ಟಿಲಿ ನಾವು ಕುರ್ಕುರಿ ಸ್ನ್ಯಾಕ್ಸ್ ರೆಸಿಪಿ ಇದೆ ಈ ಇಷ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡು ಹೋಗ್ಬೇಡ್ರಿ ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು